ಎಲ್ಲರಿಗೂ ಶ್ರೀಗಂಧ ಸುದ್ದಿವಾಹಿನಿಗೆ ಸ್ವಾಗತ ಶ್ರೀಗಂಧ ಸುದ್ದಿವಾಹಿನಿಯ ವಾಹಿನಿಯ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಇವತ್ತು ನಾವು ಸಪೋಟಾ ಹಣ್ಣಿನ ಆರೋಗ್ಯಕರ ಅಂಶಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಅಪ್ಪಟ ಕಂದು ಬಣ್ಣದ ಚಿಕ್ಕು ಮತ್ತೆ ಸಪೋಟ ಅಂತ ಇದನ್ನು ಕರೀತಾರೆ ಈ ಸಿಹಿಯಾದ ಹಣ್ಣು ಸಪೋಟೆ ಸಿ ಎಂಬ ಸಸ್ಯವರ್ಗಕ್ಕೆ ಸೇರಿದೆ ಇದೇ ಕಾರಣಕ್ಕೆ ಇದನ್ನು ಸಪೋಟಾ ಎಂದು ಕರೆಯುತ್ತಾರೆ ಇದೇ ಕಾರಣಕ್ಕೆ ಇದನ್ನು ಸಪೋಟಾ ಎಂದು ಕರೆಯುತ್ತಾರೆ ನೋಡಲಿಕ್ಕೆ ಕಿವಿ ಹಣ್ಣಿನಂತೆ ಇರುವ ಈ ಹಣ್ಣು ಹೊರ ಕವಚ ತೆಳುವಾಗಿದ್ದು ಒಳಗಡೆ ತಿರುಳು ಮೊದಲೇ ಕತ್ತರಿಸಿಟ್ಟ ತರ ಐದು ಮತ್ತು ಆರು ಭಾಗಗಳಿದ್ದು ನಡುವೆ ಕಪ್ಪು ಮತ್ತು ಉದ್ದದ ಬೀಜಗಳಿರುತ್ತವೆ ಈ ಹಣ್ಣಿನ ತಿರುಳು ಅಪ್ಪಟ ಸಿಹಿಯಾಗಿದ್ದು ಕೊಂಚವೂ ಹುಳಿಯ ಅಂಶವಿರುವುದಿಲ್ಲ ಈ ಹಣ್ಣಿನ ಸೇವನೆಯಿಂದ ಆರೋಗ್ಯಕ್ಕೆ ಪ್ರಯೋಜನಗಳು ಕೂಡ ಇವೆ ಬನ್ನಿ ಯಾವ ಯಾವ ಪ್ರಯೋಜನ ಸಪೋಟಾ ಹಣ್ಣಿನ ಸೇವನೆಯಿಂದ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ವಿಟಮಿನ್ ಬಿ ಕೊರತೆಯನ್ನು ನೀಗಿಸುತ್ತದೆ ಸಪೋಟಾದಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರುವುದರಿಂದ ವಿಟಮಿನ್ಸ್ಗಳಿಂದ ದೊರಕುವ ಎಲ್ಲ ಪ್ರಯೋಜನಗಳು ದೊರಕುತ್ತವೆ ವಿಟಮಿನ್ ಬಿ ಕೊರತೆಯಿಂದ ಉಂಟಾಗುವ ರಕ್ತಹೀನತೆ ಸುಸ್ತು ಕಣ್ಣಿನ ದೃಷ್ಟಿ ಕುಂದುವುದು ಬೆಳವಣಿಗೆಯಲ್ಲಿ ಕುಂಠಿತವಾಗುವುದು ನರ ವ್ಯವಸ್ಥೆ ಶಿಥಿಲಗೊಳ್ಳುವುದು ಹೃದಯ ಸಂಬಂಧಿ ತೊಂದರೆಗಳು ಇತ್ಯಾದಿಗಳನ್ನು ಸರಿಪಡಿಸುವಲ್ಲಿ ಸಪೋಟಾ ಹಣ್ಣಿನ ಸೇವನೆ ತುಂಬಾ ನೆರವಾಗುತ್ತದೆ ಇನ್ನು ಎರಡನೇದಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೌದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ನಮ್ಮ ಆಹಾರದಲ್ಲಿರುವ ಸಪೋಟಾ ಹಣ್ಣು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವ ವಿಟಮಿನ್ ಸಿ ಅತ್ಯುತ್ತಮ ಆಂಟಿ ಆಕ್ಸಿಡೆಂಟ್ಸ್ ಆಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ ಪರಿಣಾಮವಾಗಿ ಹತ್ತು ಹಲವು ಸೋಂಕುಗಳಿಂದ ದೇಹವನ್ನು ರಕ್ಷಿಸುತ್ತದೆ ಇನ್ನು ಮೂರನೇದಾಗಿ ಕ್ಯಾನ್ಸರ್ ಆವರಿಸುವ ಸಾಧ್ಯತೆ ಕಡಿಮೆಗೊಳಿಸುತ್ತದೆ ಇದರಲ್ಲಿರುವ ಪೋಷಕಾಂಶಗಳ ಕಾರಣದಿಂದಾಗಿ ಸಪೋಟವನ್ನು ಸೂಪರ್ ಫುಡ್ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗಿದೆ ಇದರ ಗುಣಗಳಲ್ಲಿ ಕ್ಯಾನ್ಸರ್ ನಿವಾರಕ ಗುಣವೂ ಕೂಡ ಕಂಡುಬಂದಿದೆ ಈ ಹಣ್ಣಿನಲ್ಲಿ ಕರಗುವ ನಾರು ತಕ್ಷಣ ಆಂಟಿ ಆಕ್ಸಿಡೆಂಟ್ಸ್ಗಳು ಹಾಗೂ ಕ್ಯಾನ್ಸರ್ ನಿರೋಧಕ ಗುಣಗಳು ಇರುವ ವಿಟಮಿನ್ ಎ ಕ್ಯಾನ್ಸರ್ ಕಾರಕ ಗುಣಗಳನ್ನು ನಿವಾರಿಸುವಲ್ಲಿ ಬೆಂಬಲ ನೀಡುವ ಮೂಲಕ ಹಲವು ಬಗೆಯ ಕ್ಯಾನ್ಸರ್ ಬಾರದಂತೆ ತಡೆಗಟ್ಟುವ ರಕ್ಷಣೆಯನ್ನು ಈ ಹಣ್ಣು ಒದಗಿಸಿಕೊಡುತ್ತದೆ ಇನ್ನು ನಾಲ್ಕನೇದಾಗಿ ಗರ್ಭಾವಸ್ಥೆಯಲ್ಲಿ ಸೇವಿಸಲು ಸೂಕ್ತವಾಗಿದೆ ಹೌದು ತಜ್ಞರ ಪ್ರಕಾರ ಗರ್ಭಿಣಿಯರು ಈ ಹಣ್ಣನ್ನು ಸೇವಿಸಿದರೆ ಸೂಕ್ತವಾಗಿದೆ ಇದರಲ್ಲಿ ಹೇರಳವಾಗಿರುವ ಅಗತ್ಯ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳು ಗರ್ಭಿಣಿಯರ ಅಗತ್ಯತೆಯನ್ನು ಪೂರೈಸುತ್ತದೆ ಈ ಮೂಲಕ ಗರ್ಭಿಣಿಯರು ಎದುರಿಸುವ ನಿಶ್ಶಕ್ತಿ ತಲೆನೋವು ಸುಸ್ತು ಮೊದಲಾದ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ ಇನ್ನು ಐದನೇದಾಗಿ ಮೂಳೆಗಳ ಆರೋಗ್ಯ ಹೌದು ಹೆಚ್ಚುವರಿ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ ಫಾಸ್ಫರಸ್ ಮತ್ತು ಕಬ್ಬಿಣಾಂಶಗಳು ಮೂಳೆಗಳ ಸಹಿಷ್ಣುತೆಯನ್ನು ಹೆಚ್ಚಿಸಲು ಅಗತ್ಯಕಾರಿಯಾಗಿದೆ ಈ ಹಣ್ಣಿನಲ್ಲಿ ಕ್ಯಾಲ್ಶಿಯಂ ಕಬ್ಬಿಣ ಮತ್ತು ಪಾಸ್ಪರಸ್ ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ಮೂಳೆಗಳ ಸಹಿಷ್ಣುತೆಯನ್ನು ಹೆಚ್ಚಿಸಲು ಇದು ಸಪೋಟಾ ಹಣ್ಣು ಅಗತ್ಯಕಾರಿಯಾಗಿದೆ ಸಪೋಟ ಹಣ್ಣನ್ನು ಶ್ರೀಮಂತ ಹಣ್ಣು ಎಂದು ಕೂಡ ಕರೆಯುತ್ತಾರೆ ಸಪೋಟವನ್ನು ನಿತ್ಯವೂ ಸೇವಿಸುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳು ಇದೆ ಇದು ತ್ವಚಕೆ ಮತ್ತು ಕೂದಲಿಗೆ ಕೂಡ ಅತ್ಯುತ್ತಮವಾಗಿದೆ ಚಿಕ್ಕು ಅಥವಾ ಸಪೋಟ ಉತ್ಕರ್ಷ ನಿರೋಧಿ ಅಂಶಗಳನ್ನು ಒಳಗೊಂಡಿದ್ದು ಮಿನರಲ್ಸ್ ಮತ್ತು ವಿಟಮಿನ್ಗಳನ್ನು ಕೂಡ ಒಳಗೊಂಡಿದೆ ಇದು ನಮ್ಮ ಹೊಳೆಯುವ ತ್ವಚೆಗೆ ಹೆಚ್ಚು ಪ್ರಯೋಜನಕಾರಿ ಆಗಿದೆ ಈ ಹಣ್ಣನ್ನು ಬಳಸಿಕೊಂಡು ನಾವು ಹೊಳೆಯುವ ತ್ವಜೆಯನ್ನು ಪಡೆಯಬಹುದಾಗಿದೆ ಈ ಹಣ್ಣನ್ನು ನಾವು ದಿನಾಗ್ಲೂ ತಿನ್ನುವುದರಿಂದ ಅದರಲ್ಲಿರೋ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಅವಲಂಬಿತವಾಗಿ ಸಾಕಷ್ಟು ಪೋಷಕಾಂಶಗಳು ನಮಗೆ ದೊರೆತು ನಮ್ಮ ತ್ವಜೆ ಹೊಳೆಯಂತೆ ಮಾಡುತ್ತದೆ ಸಪೋಟಾವು ಉತ್ಕರ್ಷಕ ನಿರೋಧಿ ಅಂಶಗಳನ್ನು ಒಳಗೊಂಡಿರುವುದರಿಂದ ಉತ್ತಮ ಆಂಟಿ ಏಜಿಂಗ್ ಅಂಶವನ್ನು ಕೂಡ ಇದು ಹೊಂದಿದೆ ರಿಂಕಲ್ಸ್ಗಳು ನೆರಿಗೆಗಳು ಮುಖದ ಮೇಲೆ ಬಾರದಂತೆ ಕೂಡ ಇದು ತಡೆಯುತ್ತದೆ ಸಪೋಟಾವನ್ನು ಕೂದಲಿಗೆ ಕೂಡ ಬಳಸುತ್ತಾರೆ ಸಪೋಟಾ ಬೀಜಗಳಿಂದ ಹೊರತೆಗೆಯಲಾದ ಎಣ್ಣೆಯ ಬಳಕೆಯನ್ನು ಹೇರ್ ಅಥವಾ ಹೇರ್ ಕೇರ್ ತೇವಗೊಳಿಸುವಿಕೆ ಮತ್ತು ಮೃದುಗೊಳಿಸಲಾಗುತ್ತದೆ ಅನಾರೋಗ್ಯಕರ ಮತ್ತು ಹೊಳಪಿನ ಕೂದಲಿನೊಂದಿಗೆ ನಮ್ಮ ಪೊಲ್ಯೂ ಪೊಲ್ಯೂಷನ್ ಅಥವಾ ಏನು ಈ ಪರಿಸರ ಮಾಲಿನ್ಯದಿಂದಾಗಿ ಕೂದಲು ಹಾಳಾಗಿರುತ್ತೆ ಸಪೋಟಾ ಬೀಜಗಳಿಂದ ಹೊರತೆಗೆಯಲಾದ ಎಣ್ಣೆಯ ಬಳಕೆಯಿಂದ ಕೂದಲು ಹೊಳೆಯುವಂತೆ ಇದು ಮಾಡುತ್ತದೆ ಈ ಹಣ್ಣು ತಿನ್ನಲು ಬಹಳ ರುಚಿಕರವಾಗಿದ್ದು ಯಾರೂ ಕೂಡ ಈ ಹಣ್ಣನ್ನು ಬೇಡ ಅಂತ ಹೇಳೋದಿಲ್ಲ ಮಕ್ಕಳಿಂದ ಹಿಡಿದು ವಯಸ್ಕರಲ್ಲೂ ಕೂಡ ಒಂದೇ ರೀತಿ ಇಷ್ಟಪಡುವಂಥ ಹಣ್ಣು ಎಂದರೆ ಅದೇ ಸಪೋಟಾ ಹಣ್ಣು ಈ ಸಪೋಟಾ ಹಣ್ಣಿನಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ